ಬೆಳಗಾವಿ ಜಿಲ್ಲೆಯಲ್ಲಿ ರೈತರು ಪ್ರತಿಭಟನೆಗೆ ಇಳಿದಿದ್ದಾರೆ. ನಾ ಕಬ್ಬಿನ ಬಿಲ್ ಬಾಕಿ ಮರುಪಾವತಿಗೆ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರೈತರು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಕಬ್ಬಿನ ಬಿಲ್ ಬಾಕಿ ಮರುಪಾವತಿಗೆ ರೈತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇನ್ನು ಬಾಕಿ ಬಿಲ್ ಬಿಡುಗಡೆ ಮಾಡುವವರೆಗೂ ಕೂಡ ಹೋರಾಟ ಮಾಡ್ತೀವಿ ಅಂತ ತೀರ್ಮಾನ ಕೈಗೊಂಡಿದ್ದಾರೆ. ಸರ್ಕಾರಿ ಕಾರ್ಖಾನೆಗಳು ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಇನ್ನು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ವಿರುದ್ಧ ಘೋಷಣೆಯನ್ನ ಕೂಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪ್ರೊಟೆಸ್ಟ್ಗೆ ಮಾಜಿ ಶಾಸಕ ಶಶಿಕಾಂತ್ ನಾಯ್ಕ ಅವರು ಕೂಡ ಸಾಥ್ ನೀಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರೈತರು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಕಬ್ಬಿನ ಬಿಲ್ ಬಾಕಿ ಇದೆ, ಇನ್ನು ಮರುಪಾವತಿಗೆ ರೈತರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇನ್ನು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು, ಮಹಿಳೆಯರು ಹಾಗೆ ಪುರುಷರು ಸೇರಿದಂತೆ ರೈತ ಬಾಂಧವರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಇನ್ನು ಸಕ್ಕರೆ ಕಾರ್ಖಾನೆಗಳು ಹಾಗೂ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅಲ್ಲೇ ಅಡುಗೆಯನ್ನು ಮಾಡಿ ತಮ್ಮ ಆಕ್ರೋಶವನ್ನು ವಿವಿಧ ರೀತಿಯಲ್ಲಿ ವಿಭಿನ್ನವಾದಂಥ ರೀತಿಯಲ್ಲಿ ಆಕ್ರೋಶವನ್ನು ಹೊರಗಾಗ್ತಾ ಇರುವಂಥದ್ದು. ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ವಿರುದ್ಧ ಧಿಕ್ಕಾರವನ್ನು ಕೂಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ರೈತ ಬಾಂಧವರು. ಇನ್ನು ವಿಶೇಷವಾಗಿ ನೋಡುತ್ತಾದರೆ ಪ್ರೊಟೆಸ್ಟ್ಗೆ ಬೆಳಗಾವಿಯ ಮಾಜಿ ಶಾಸಕ ಶಶಿಕಾಂತ್ ನಾಯ್ಕ ಅವರು ಕೂಡ ಸಾಥ್ ನೀಡಿದ್ದಾರೆ. ಹೀಗೆ ಧರಣಿ ಕಾರ್ಯಕ್ರಮವನ್ನು ಅಂದುಕೊಂಡಿರ್ತಕ್ಕಂಥ ನನ್ನ ಅನೇಕ ಹಿರಿಯರು ಇವತ್ತಿಲ್ಲಿ ಆಗಮಿಸಿದ್ದಾರೆ. ನಮ್ಮನ್ನು ಹೆಸರು ಮಾಡಿರ್ತಕ್ಕಂಥ ಗರ್ದಿ ಗಮ್ಮತ್ತಿನ ಅಪ್ಪುಗೌಡ ಪಾಟೀಲರು ಒಂದ್ಸಲ ಒಂದು ಅವರ ಎಪಿಸೋಡ್ದೊಳಗೆ ರೈತರಿಗೇನು ಆಯಿತು ಇಲ್ಲೋ, ಇಷ್ಟೆಲ್ಲ ಕಬ್ಬು ಬೆಳಿತೀರಿ, ಇಷ್ಟೆಲ್ಲ ಶ್ರಮ ಮಾಡ್ತೀರಿ, ನೀವು ಯಾಕೆ ಸುಮ್ಮದಿರಿ, 5-6 ತಿಂಗಳು ಗಪ್ ಯಾಕೆ ಕೂತಿದ್ದೀರಿ ಅಂತೇಳಿ, ನೀವು ಯಾರು ಬರಲಿಲ್ಲ ಅಂದ್ರೆ ನಾ ತಂಪಿ ತಗೊಂಡು ನಾ ಒಬ್ಬ ಹೋಗ್ತಾನೆ ಅಂತೇಳಿ ಅವರ ಒಂದು ತಮ್ಮ ಎಪಿಸೋಡ್ದ 15ನೇ ತಾರೀಕು ಹೋಗೋಣ ಅಂತೇಳಿ ಹಮ್ಮಿಕೊಂಡಿದ್ರು. ಅಷ್ಟರೊಳಗೆ ನಾವು ರೈತ ಪರವಾಗಿ ಇರ್ತಾರ ಅಂತಾರೆ ಎಲ್ಲರೂ, ನೀವು ಹೋಗ್ರಿ ತಲಾಟಿ ಹಿಡ್ಕೋತ ದೀಶಿತಕ್ಕೆ ಹೋಗ್ರಿ. ತಲಾಟಿ ಏನಂತಾರೆ, ನಾವು ರೈತರ ಮಗ. ತಹಶೀಲ್ದಾರ ಅಂತಾರೆ ನಾವು ರೈತರ ಮಗ. ಡಿಸಿ ಏನಂತಾರೆ, ನಾವು ರೈತರ ಮಗ. ಮುಖ್ಯಮಂತ್ರಿ MLA MP ಎಲ್ಲ ಅಂತಾರೆ ನಾವು ರೈತರ ಮಗ. ನೀವು ಎಲ್ಲ ರೈತರ ಮಗ ಅಂತಾರ ಪೈಕಿ ನೀವು ಎಲ್ಲಾನ ರೈತರು ವಿರೋಧ ಕೆಲಸ ಮಾಡ್ತಾರೆ. ನಿಮ್ಗೆ ರೈತರ ಹೇಳಾಗ ನಾಚಿಕೆ ಆಗಬೇಕು. ಯಾಕೆ ರೈತರ ಮಗ ಹೇಳ್ತಾರೆ ನೀವು? ಯಾಕೆ ರೈತರ ಮಗ ಹೇಳ್ತಾರೆ ನೀವು? ರೈತರ ಬಗ್ಗೆ ಯಾರ್ದು ಕಾಳಜಿ ಇದ್ರ ನೀವು ನೋಡ್ರಿ, ನಮ್ಗೆ ಹೋರಾಟ ಮಾಡೋ ಪರಿಸ್ಥಿತಿ ಯಾಕೆ ಬರ್ತೀರಿ? ಹೋರಾಟ ಮಾಡೋದು ಏನು ಸಂಬಂಧ ಬರ್ತಾರೆ ನಮ್ಗೆ ರೈತರ ಪರವಾಗಿ? ಯಾಕಂದ್ರೆ ಕಷ್ಟ ದುಡಿದವರು ನಾವು, ಹೊಲ ನಮ್ದು, ಗೊಬ್ಬರ ಹಾಕೋದು ನಾವು, ನೀರ್ ಹಾಕೋದು ನಾವು, ಕಬ್ಬು ಕಳ್ಸೋದು ನಾವು, ಮತ್ತು ನೀವು ಮಾಲೀಕ್ರಿ. ಕಾರ್ಖಾನೆ ನಮ್ದು ರೈತರು, ಯಾಕಂದ್ರೆ ನಮ್ ಎಲ್ಲ ಶೇರ್ಸ್ ಹಾಕಿದವ್ರಿ ನಿಲ್ರಿ. ಮತ್ತೆ ಇವ್ರಿಗೆ ಯಾಕೆ ಭಿಕ್ಷುಕ್ ಮಾಡಿದ್ರಿ? ನಮಗೂ ರೈತರು ನಮ್ದು ಕಬ್ಬು ಕಳ್ಸಿದ್ರಿ, ನೀವು ಬೀಲ್ ಕೊಡ್ಲಿಲ್ಲ ಅಂತ. ಯಾಕಂದ್ರೆ ಕಾನೂನಿಂದ್ರಿ ವಲಿ ಸಾಹೇಬ್ರೆ, ಕಾನೂನು ಐತ್ರಿ. 14 ದಿವಸನ್ಯಾಗ ರೈತರದು ಕಬ್ಬಿನ ಬಾಕಿ ಅವ್ರ ಅಕೌಂಟ್ನ್ಯಾಗ ಹಾಕ್ಲಿಲ್ಲ ಅಂತ ಇವರು ಡೈರೆಕ್ಟರ್ ಚೇರ್ಮನ್ ವೈಸ್ ಚೇರ್ಮನ್ ಅರೆಸ್ಟ್ ಮಾಡ್ಲೇಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ಬೆಳಗಾವಿಯಿಂದ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ರೈತರು ಪ್ರತಿಭಟನೆಗೆ ಮುಂದಾಗಿರುವಂತದ್ದು, ಇನ್ನು ಕಬ್ಬಿನ ಬಿಲ್ ಬಾಕಿ ಮರುಪಾವತಿಗೆ ರೈತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ, ಇಂದು ಬೆಳಗಾವಿ ಜಿಲ್ಲಾಧಿಕಾರಿಯ ಕಚೇರಿ ಎದುರುಗಡೆ ರೈತ ಸಂಘಟನೆಗಳು ಅಂದ್ರೆ ವಿವಿಧ ರೈತರ ಸಂಘಟನೆಗಳು ಜೊತೆಯಾಗಿ ರೈತ ಕಬ್ಬು ಬೆಳೆಗಾರರ ಸಂಘಟನೆಗಳು ಸೇರಿಕೊಂಡು ಒಂದು ಪ್ರತಿಭಟನೆಯನ್ನು ನಡೆಸ್ತಾರೆ. ಯಾವ ಪ್ರತಿಭಟನೆ ಅಂದ್ರೆ, ಈ ಕಬ್ಬು ಬೆಳೆಗಾರರು ಬಿಲ್ ಬಾಕಿಯನ್ನು ಉಳಿಸ್ಕೊಂಡ್ರು, ಕಾರ್ಖಾನೆಗಳಿಂದ ಬಿಲ್ ಬಾಕಿ ಬರಬೇಕಾದ ಮೊತ್ತ ಬರಬೇಕಾಗಿದ್ದರಿಂದ
ಆ ಮೊತ್ತ ಬಾಕಿ ಬರುವಂತ ಮೊತ್ತವನ್ನ ಪಾವತಿಸಬೇಕು ಅಂತ ಸೂಚಿಸಬೇಕಾಗಿ ಜಿಲ್ಲಾಧಿಕಾರಿಗಳಿಗೆ ಅಹವಾಲನ್ನ ಸಲ್ಲಿಸ್ತಾರೆ. ಯಾವಾಗ ಅಹವಾಲನ್ನ ಸಲ್ಲಿಸ್ತಾರೋ ಜಿಲ್ಲಾಧಿಕಾರಿಗಳು ಅವ್ರಿಗೆ ಭರವಸೆನ ಕೊಡ್ತಾರೆ, ಇವತ್ತು ನಿಮ್ಗೆ ಯಾವ್ದು ನಾವು ಕಾರ್ಖಾನೆ ಮಾಲೀಕರೊಡನೆ ಮಾತಾಡಿ ಅದನ್ನ ಬಿಲ್ಲನ್ನ ನಾವು ಬಿಡುಗಡೆ ಮಾಡ್ತೀವಿ ಅನ್ನೋಂತ ಭರವಸೆನ ಕೊಡ್ತಾರೆ. ಆದ್ರೆ ಇದಕ್ಕೆ ಜಗ್ಗದಂತಹ ಪ್ರತಿಭಟನಾ ನಿರತ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿಯೇ ಕೂತ್ಕೊಂಡು ಒಂದು ಅಡುಗೆ ಮಾಡುವ ಮೂಲಕ, ನಾವು ಇಲ್ಲಿಂದ ಹೇಳೋದಿಲ್ಲ ನಾವು ಏನಾದ್ರೂ ನಮ್ಗೆ ನಮ್ಮ ಪರಿಹಾರ ಅಥವಾ ಬಾಕಿ ಹಣ ಮೊತ್ತ ನಮಗೆ ಜಮೆ ಆಗುವವರೆಗೂ ನಾವು ಇಲ್ಲಿಂದ ಹೇಳೋದಿಲ್ಲ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅನ್ನೋ ರೀತಿಯಾಗಿ ಅಲ್ಲಿಯೇ ಅಡುಗೆ ಮಾಡೋ ಮೂಲಕ ಒಂದು ವಿಭಿನ್ನ ರೀತಿಯಾದಂತಹ ಹೋರಾಟವನ್ನು ಮಾಡಿದ್ರು. ಅಲ್ಲದೆ ಈಗ ಈ ಸಾಲಿನಲ್ಲಿ ಬರದಿಂದ ಸಹ ತತ್ತರಿಸಿರುವಂತಹ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆಗಳ ಈ ಬೆಳೆಗಾರರ ಗಾಯದ ಮೇಲೆ ಬರೆಯನ್ನು ಹೇಳುತ್ತಿವೆ. ಈಗಾಗಲೇ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳು ಒಟ್ಟು 395 ಕೋಟಿ ರೂಪಾಯಿಗಳಷ್ಟು ಬಿಲ್ಲನ್ನ ಬಾಕಿ ಉಳಿಸಿಕೊಂಡಿರುವಂತಹದ್ದು ಈಗ ಪ್ರತಿಭಟನಾ ನಿರತರಿಂದ ತಿಳಿದು ಬಂದಿದೆ. ಕಾವ್ಯ ಎಸ್, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ತುಮಕೂರು ಜಿಲ್ಲೆಯ ಶಿರಾದಲ್ಲಿ ವಿದ್ಯಾರ್ಥಿಗಳು ಬಸ್ಗಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬಸ್ಗಾಗಿ ವಿದ್ಯಾರ್ಥಿಗಳು ರೋಡಿಗಿಳಿದಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಬಸ್ಗಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು. ಶಾಲಾ ಕಾಲೇಜಿಗೆ ತೆರಳಲು ದಿನನಿತ್ಯ ಬಸ್ಗಳ ಕೊರತೆ ಉಂಟಾಗಿದೆ ತುಮಕೂರು ಜಿಲ್ಲೆಯಲ್ಲಿ. ಇನ್ನು KSRTC ಬಸ್ ಸ್ಟ್ಯಾಂಡ್ನಲ್ಲಿ ದಿಢೀರ್ ರಸ್ತೆ ತಡೆದು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ ತುಮಕೂರು ಜಿಲ್ಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು. ಇನ್ನು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಬಸ್ ಅನ್ನ ತಡೆದು ಪ್ರತಿಭಟನೆಗೆ ಮುಂದಾಗಿದ್ರು. ನಿತ್ಯ ಒಂದಿನ ಅಲ್ಲ ಎರಡು ದಿನ ಅಲ್ಲ ನಿತ್ಯ ಇದೇ ಒಂದು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನ ಡಿಪೋ ಮ್ಯಾನೇಜರ್ ಬಸ್ ಕಲ್ಪಿಸಲು ಭರವಸೆಯನ್ನ ನೀಡಿದಾದ್ಮೇಲೆ ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದಾರೆ. ತುಮಕೂರು ಜಿಲ್ಲೆಯ ಶಿರಾ ಮಾರ್ಗವಾಗಿ ತುಮಕೂರಿಗೆ ತೆರಳು, ಶಿರಾ ಮಾರ್ಗವಾಗಿ ತುಮಕೂರಿಗೆ ಹೋಗಬೇಕು ಅಂದ್ರೆ ಸಮರ್ಪಕವಾದಂತಹ ಬಸ್ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಸ್ಥಳೀಯ ಪ್ರಯಾಣಿಕರು ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ, ಇದಿಷ್ಟು ಪ್ರತಿಭಟನೆಯ ಒಂದು ದೃಶ್ಯಾವಳಿಗಳಾಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ತುಮಕೂರಿನಿಂದ ಮೋಹನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮೋಹನ್, ಶಿರಾ ಮಾರ್ಗವಾಗಿ ತುಮಕೂರಿಗೆ ತೆರಳಲು ಬಸ್ ಒಂದು ಸಮಸ್ಯೆಯಾಗಿರುವಂಥದ್ದು, ಬಸ್ಗಳ ವ್ಯವಸ್ಥೆಯನ್ನ ಮಾಡಿಕೊಡಲಾಗ್ತಾ ಇದೆಯಾ ಇಲ್ವಾ? ಯಾಕಂದ್ರೆ ವಿದ್ಯಾರ್ಥಿಗಳು ಪ್ರತಿನಿತ್ಯ ಕೂಡ ಶಿರಾದಿಂದ ತುಮಕೂರಿಗೆ ಬರುವಂತಹ ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು, ಸ್ಕೂಲ್ ವಿದ್ಯಾರ್ಥಿಗಳಾಗಿರ್ಬೋದು, ತುಂಬಾ ಜನ ವಿದ್ಯಾರ್ಥಿಗಳಾಗಿರ್ತಾರೆ, ಆದರೂ ಕೂಡ ಬಸ್ ಕಲ್ಪಿಸುವಂತಹ ವ್ಯವಸ್ಥೆಯನ್ನ ಅಲ್ಲಿನ ಡಿಪೋ ಮ್ಯಾನೇಜರ್ ಮಾಡ್ತಾ ಇಲ್ವಾ? ಹೇಗೆ? ಎಸ್ ಕಾವ್ಯ, ಏನು ಸಕಾಲದ ಬಸ್ ವ್ಯವಸ್ಥೆ ಇಲ್ಲದೆ ಶಾಲಾ ಕಾಲೇಜಿಗೆ ತೆರಳು ತೊಂದರೆ ಆಗ್ತದೆ. ಇವತ್ತು ಶಿರಾ ನಗರದಲ್ಲಿ ವಿದ್ಯಾರ್ಥಿಗಳು ದಿಢೀರ್ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಸ್ ತಡೆದು ರಸ್ತೆ ತಡೆ ನಡೆಸಿ ಸಾರಿಗೆ ಸಂಸ್ಥೆ ವಿರುದ್ಧ ಘೋಷಣೆ ಮುಳುಗಿ ಸ್ಥಳಕ್ಕೆ ಡಿಪೋ ಮ್ಯಾನೇಜರ್ ಬರುವವರೆಗೂ ನಾವು ಪ್ರತಿಭಟನೆ ಹಿಂಪಡೆದಿಲ್ಲ ಎಂದು ಸುಮಾರು 1 ಗಂಟೆಗಳ ಕಾಲ KSRTC ಬಸ್ ಅನ್ನ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ನಮಗೆ ಬಸ್ ಬೇಕೇ ಬೇಕು. ಬೆಳಗ್ಗೆ ನಿತ್ಯ ಶಿರಾದಿಂದ ನಾವು ತುಮಕೂರಿಗೆ ಶಾಲಾ ಕಾಲೇಜಿಗೆ ಹೋಗಕ್ಕೆ ತುಂಬಾ ನೂಕ್ನುಗಳಾಗ್ತಿದೆ. ನೇತಾಡ್ಕೊಂಡು ಬಸ್ನಲ್ಲಿ ಹೋಗ್ಬೇಕಾಗಿದೆ. ಯಾವುದೇ ಕಾರಣಕ್ಕೂ ನಮ್ಮ ಬೆಳಗ್ಗೆ ಹೊತ್ತು ಸುಮಾರು ಬಸ್ಗಳು ಕೂಡ ರಶ್ ಆಗಿರುತ್ತೆ. ಆದ್ರಿಂದ ನಮಗೆ ಬಸ್ ವ್ಯವಸ್ಥೆ ಬೇಕೇ ಬೇಕು. ಡಿಪೋ ಮ್ಯಾನೇಜರ್ ಬಂದು ನಮಗೆ ಬಸ್ ಸಂಚರಿಸುವ ವ್ಯವಸ್ಥೆ ಮಾಡಬಹುದು, ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಅಂತ ಹೇಳಿ ಅಲ್ಲಿನ ವಿದ್ಯಾರ್ಥಿಗಳು ಏನು ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಭಟನೆ ಮಾಡೋದು. ಸುಮಾರು 1 ಗಂಟೆ ನಂತರ ಡಿಪೋ ಮ್ಯಾನೇಜರ್ ಗಿರೀಶ್ ಕೂಡಲೇ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿ ಬಂದು
ಅಲ್ಲಿನ ವಿದ್ಯಾರ್ಥಿಗಳ ಜೊತೆ ಮಾತನಾಡಿ ನಾಳೆಯಿಂದ ಕೂಡ ಹೆಚ್ಚುವರಿ ಬಸ್ ನಾನು ಕಲ್ಪಿಸಿಕೊಡಿಸ್ತೇನೆ. ಅಂತ ಬಳಿಕ ವಿದ್ಯಾರ್ಥಿಗಳು ಪ್ರತಿಭಟನೆ ಹಿಂಪಡೆದಿದ್ದಾರೆ. ಕಾವ್ಯ, ಎಸ್, ಬಸ್ಗಳ ಓಡಾಟವೇ ಕಡಿಮೆ ಆಗಿರುವಂತದ್ದ, ಯಾಕಂದ್ರೆ ಶಕ್ತಿ ಯೋಜನೆ ಬಂದಾಗಿಂದ ನೋಡ್ತಾ ಇದೀವಿ ಅಲ್ಲಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಓಡಾಡೋದು ಸ್ವಲ್ಪ ಜಾಸ್ತಿ ಆಗಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇರುವಂತದ್ದು, ಈ ಒಂದು ಸಮಸ್ಯೆ ಏನಾದ್ರೂ ಅಲ್ಲಿ ಉದ್ಭವ ಆಗಿರುವಂತದ್ದ ಹೇಗೆ? ಎಸ್ ಕಾವ್ಯ, ಅದೇ ಈಗ ಸಮಸ್ಯೆ ಉದ್ಭವ. ಯಾಕೆಂದ್ರೆ ಪ್ರತಿನಿತ್ಯ ಇವತ್ತು ಗೃಹಲಕ್ಷ್ಮಿ ಸರ್ಕಾರ ಏನು ಉಚಿತ ಬಸ್ ಚಾಲನೆ ಬಿಟ್ಟು ವಿದ್ಯಾರ್ಥಿಗಳು ಸರಿಯಾದ ರೀತಿ ಕ್ಲಾಸ್ಗೆ ಹೋಗೋದೇ ಕಡಿಮೆ ಆಗ್ತಿದೆ. ಯಾಕೆಂದ್ರೆ ಕ್ಲಾಸ್ ಅಲ್ಲಿ ತರಗತಿ ಕೇಳೋದಕ್ಕೆ ಆಗ್ತಾ ಇಲ್ಲ, ಬಸ್ಗಳು ನೇತಾಡ್ಕೊಂಡು ತುಂಬಾ ರಶ್ ಇರುತ್ತೆ. ಯಾವಾಗಲೂ ಮಹಿಳೆಯರು ಕೂಡ ಹೆಚ್ಚು ಇವತ್ತು ಈಗಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಸ್ ಸೂಚನೆ ಕೊಟ್ಟು ಮಹಿಳೆಯರು ಜಾಸ್ತಿ ನೂಕುಗಳಾಗಿ ಹೋಗ್ತಾ ಇದಾರೆ. ಆದ್ರೆ ವಿದ್ಯಾರ್ಥಿಗಳ ಕಡೆ ಸರ್ಕಾರ ಯಾವುದೇ ಗಮನ ಹರಿಸ್ತಿಲ್ಲ. ಯಾಕೆಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಶಿರಾದಿಂದ ತುಮಕೂರಿಗೆ ದಿವಸ ಸಾವಿರಾರು ವಿದ್ಯಾರ್ಥಿಗಳು ಹೋಗಿ ಬರ್ತಾರೆ. ಆದ್ರೆ ಬೆಳಗಿನ ಟೈಮು 8 ಗಂಟೆಯಿಂದಲೂ ಕೂಡ ಒಂದು ಬಸ್ ಇಲ್ಲದೆ ಇವತ್ತು ಏನು ವಿದ್ಯಾರ್ಥಿಗಳು ಪಡೆದಾಡಿದ್ರೆ ಅವ್ರ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಯಾಕೆ ವಿದ್ಯಾರ್ಥಿಗಳು ಏನು ನಮಗೆ ಬಸ್ ಸೌಲಭ್ಯ ಏನು ಸರ್ಕಾರ ನಮಗೆ ನಿಗದಿ ಮಾಡಿದ್ರೆ ನಮಗೆ ತೊಂದರೆ ಮಾಡ್ತಿದೆ, ನಮಗೆ ವ್ಯಾಸಂಗ ಮಾಡೋಕ್ಕೂ ಆಗ್ತಾ ಇಲ್ಲ. ಸೊ ಆದ್ರಿಂದ ನಮ್ಗೆ ಹೆಚ್ಚುವರಿ ಬಸ್ ಬೇಕೇ ಬೇಕು ಅಂತ ಇವತ್ತು ಪ್ರತಿಭಟನೆ ಹೇಳಿದ್ರು. ಸ್ಥಳಕ್ಕೆ ಗಿರೀಶ್ ಅವರು ಇವತ್ತು ಡಿಪೋ ಮ್ಯಾನೇಜರ್ ಬಂದು ನಾಳೆಯಿಂದಲೇ 2 ಬಸ್ನ ಹೆಚ್ಚುವರಿ ನಾವು ಕೊಡ್ತೀವಿ ಅಂತ ಬಳಿ ಅಂದ್ಮೇಲೆ ವಿದ್ಯಾರ್ಥಿಗಳು ಪ್ರತಿಭಟನೆ ಹಿಂಪಡಿದ್ದಾರೆ. ಕಾವ್ಯ, ಥ್ಯಾಂಕ್ ಯು ಮೋಹನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಹಾಸನದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ. ರಾಜ್ಯದಲ್ಲಿ ತೈಲ ಬೆಲೆ ಹೆಚ್ಚಳದ ಹಿನ್ನೆಲೆ ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ರಾಜ್ಯದಲ್ಲಿ ತೈಲ ಬೆಲೆ ಕಡಿಮೆಯಾಗದಿದ್ರೆ ರಾಜ್ಯದಾದ್ಯಂತ ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ ಎನ್ನುವ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ರಾಜ್ಯ ಬಿಜೆಪಿಯ ಕಾರ್ಯಕರ್ತರು. ತಕ್ಷಣವೇ ತೈಲ ಬೆಲೆಯನ್ನ ಕಡಿಮೆ ಮಾಡಬೇಕು, ಸೈಕಲ್ ಹೊಡೆಯುವ ಮೂಲಕ ವಿಭಿನ್ನವಾದಂತಹ ಪ್ರತಿಭಟನೆಯನ್ನ ಮಾಡಿದ್ದಾರೆ ಹಾಸನದಲ್ಲಿ ಹಾಸನದ ಬಿಜೆಪಿ ಕಾರ್ಯಕರ್ತರು. ಇನ್ನ ಪ್ರತಿಭಟನೆಯಲ್ಲಿ ಆಲೂರು ಶಾಸಕ ಸಿಮೆಂಟ್ ಮಂಜು ಕೂಡ ಭಾಗಿಯಾಗಿರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಹಾಸನದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಸೈಕಲ್ ಮೇಲೆ ಸವಾರಿ ಬಂದು ತೈಲ ಬೆಲೆ ಕಡಿಮೆಯಾಗದಿದ್ರೆ ರಾಜ್ಯದಾದ್ಯಂತ ನಾವು ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ತಗಂಡಾಯ್ತು ಪ್ರೆಸ್ ಮೀಟಿಂಗ್ ಬರ್ತೀನಿ ಈಗ ಎರಡು ಗುರು ತಗಂಡೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ಹಾಸನದಿಂದ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಯೋಗೇಶ್, ಹಾಸನದಲ್ಲಿ ಇದೀಗ ಬಿಜೆಪಿ ಕಾರ್ಯಕರ್ತರು ಹಾಗೂ ಕಾರ್ಯಕರ್ತೆಯರಿಂದ ವಿಭಿನ್ನವಾದಂತಹ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ. ಕಾವ್ಯ, ಈಗಾಗಲೇ ಬೆಳಗ್ಗೆ ಬಿಜೆಪಿಯ ಕಾರ್ಯಕರ್ತರು ಹಾಸನದ ಯಮುವತಿ ಪ್ರತಿಮೆಯಿಂದ ಹಾಸನದ ಜಿಲ್ಲಾಧಿ ಕಚೇರಿಯವರಿಗೆ ಪ್ರತಿಭಟನೆ ಮಾಡಿದ್ದಾರೆ. ಅವರ ಉದ್ದೇಶ ಒಂದೇ ಆಗಿದೆ, ಎಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಹಲವಾರು ಯೋಜನೆಗಳನ್ನು ಕೊಟ್ಟು ಜನರ ಮೇಲೆ ಬೆಲೆ ಏರಿಕೆಯನ್ನ ಮಾಡಿ ದಿನ ಬೆಳಗ್ಗೆ ಬೆಲೆ ಏರಿಕೆಯನ್ನ ಮಾಡಿ ನಮ್ಮನ್ನ ಸಂಕಷ್ಟಕ್ಕೆ ಸಿಕ್ಕಿಸಿದೆ, ಹಾಗಾಗಿ ಈ ಕೂಡಲೇ ಸರ್ಕಾರ ಇದನ್ನ ಹಿಂದೆಗಿಬೇಕು ಅಂತೇಳಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಸಕಲೇಶ್ಪುರ ಹಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜೂರ್ ಕೂಡ ಭಾಗವಹಿಸಿದ್ರು. ಜೊತೆಗೆ ಏನು ಹಾಸನ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದಂತಹ ಸಿದ್ದೇಶ್ ಪ್ರಸಾದ್ ನಾಗೇಂದ್ರ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಕೊಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಈ ಕೂಡಲೇ ಏನು ಡೀಸೆಲ್ ಮತ್ತೆ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ ಅದನ್ನ ಈ ಕೂಡಲೇ ಕಡಿಮೆ ಮಾಡಬೇಕು ಮತ್ತೆ ಅದನ್ನ ವಾಪಸ್ ತಗೋಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಕಾವ್ಯ, ಥ್ಯಾಂಕ್ ಯು ಯೋಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.